ಅರ್ಹತೆ ಇರೋರಿಗೆ ಒಂದಷ್ಟು ಕನಸುಗಳು ಖಂಡಿತವಾಗ್ಲೂ ಇರುತ್ತವೆ. ಆ ಕನಸುಗಳನ್ನು ನನಸಾಗಿಸ್ಕೊಳ್ಬೇಕು ಅನ್ನುವ ಆಲೋಚನೆ ಇರುತ್ತೆ. ಹಾಗಾಗಿ ನಾನು ಅರ್ಹ ಅಭ್ಯರ್ಥಿ ರೀ, ನಾನು ಯಾಕೆ ಸಿ ಎಂ ಆಗಬಾರ್ದು ಅನ್ನೋದು ಇಲ್ಲಿ ಒಂದು ಆಂತರಿಕ ಸಂದೇಶ. ಕಾಂಗ್ರೆಸ್ನಲ್ಲಿ ಸಿ ಎಂ ಸ್ಥಾನಕ್ಕಾಗಿ ಕಸರತ್ತು ನಡೀತಾ ಇದೆ. ಯಾಕೆ ಇದು ಬಹಳ ಸಹಜ, ಅವರವರ ಡಿಸೈರ್ಸ್ಗಳನ್ನು ಇಲ್ಲಿ ಕ್ಲೇಮ್ ಮಾಡ್ಕೊಳ್ತಾ ಇರ್ತಾರೆ. ಸಿ ಎಂ ಆಗುವ ಇಂಗಿತವನ್ನು ಮತ್ತೆ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್. ಸಿ ಎಂ ಆಗಲು ನನಗೊಂದು ಅವಕಾಶ ಕೊಡಿ ಅನ್ನುವ ಮಾತನ್ನು ಇಲ್ಲಿ ಆಡಿದ್ದಾರೆ. ಎಲ್ಲ ರೈತರ ಮಕ್ಕಳಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲೂ ಹಿಂಗೆ ಹೇಳಬಾರ್ದು ಅಂತೇನಿಲ್ಲ, ಈ ಮಣ್ಣಿನ ಮಗನಿಗೆ ಒಂದು ಅವಕಾಶ ಕೊಡಿ ಅನ್ನೋ ಮಾತನಾಡಿದ್ದಾರೆ. ಅಂದರೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರೆ ಮುಖ್ಯಮಂತ್ರಿಯ ಸ್ಥಾನಕ್ಕಾಗಿ ಅವರು ಮಾತನಾಡ್ತಾ ಇದ್ದಾರೆ ಅನ್ನೋದು ಅರ್ಥ. ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ್ದಾರೆ, ಬಹಿರಂಗವಾಗಿ ಸಿ ಎಂ ಆಗುವ ಆಸೆಯನ್ನು ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಸಿ ಎಂ ಸ್ಥಾನಕ್ಕಾಗಿ ಕಸರತ್ತು ನಡೀತಾ ಇದೆ. ಯಾಕೆ ಕಸರತ್ತು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ನೊಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಕೂಡ ಆ ಸ್ಥಾನದ ಆಕಾಂಕ್ಷಿ ಮತ್ತು ಈ ಚುನಾವಣೆ ನನ್ನ ಕೊನೆಯ ಚುನಾವಣೆ ಅನ್ನುವ ಮಾತನ್ನು ಕೂಡ ಹೇಳೋ ಮೂಲಕ ತಮ್ಮ ಇಂಗಿತವನ್ನು ಕೂಡ ಅವರ ಅಭಿಮಾನಿಗಳ ಮೂಲಕ ಬೆಂಬಲಿಗರ ಮೂಲಕ ಅವರು ಹೇಳಿಸ್ತಾ ಇದ್ದಾರೆ ಮತ್ತು ಅವರ ಪ್ರತಿಯೊಂದು ನಡವಳಿಕೆಗಳಲ್ಲೂ ಕೂಡ ಅದು ವ್ಯಕ್ತವಾಗ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಚಂದ್ರಪಟ್ಟಣದಲ್ಲಿ ಏನು ಹೇಳಿದ್ದಾರೆ ಬನ್ನಿ ಗಮನಿಸೋಣ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಭೂಮಿಲಿ ಹೇಳ್ತಾ ಇದ್ದೀನಿ, ಜನರಿಗೆ ಈ ರಾಜ್ಯದ ಗೌರವನ ಉಳಿಸ್ಬೇಕು, ಇಲ್ಲಿರೋಂಥ ಎಲ್ಲ ರೈತರ ಮಕ್ಕಳಿಗೂ ಮನವಿ ಮಾಡಿಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೇನೆ, ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಶುದ್ಧವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಈ ಮಣ್ಣಿನ ಮಗನಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ,